ಕೇರಳದಲ್ಲಿ ನಡೆದಂತಹ ಭೀಕರ ಭೂಕುಸಿತದಿಂದಾಗಿ ಇಡೀ ಕೇರಳವೇ ಅಕ್ಷರ ಸಹ ನಲುಗಿ ಹೋಗಿರುವಂಥದ್ದು ಅದಲ್ಲೂ ಕೂಡ ಪ್ರಮುಖವಾಗಿ ಗಡಿಸಿಲೆ ಚಾಮರಾಜನಗರದ ಒಂದಷ್ಟು ಜನರು ಕೂಡ ಆ ಒಂದು ಪ್ರವಾಹದಲ್ಲಿ ಸಿಲುಕಿಕೊಂಡಿರೋದ್ರು ಅದರಲ್ಲಿ ಈಗಾಗಲೇ ಸುಮಾರು ಜನರು ತಮ್ಮ ತವರಿಗೆ ಮರಳಿರುವಂಥದ್ದು ಈಗ ನನ್ನ ಜೊತೆಗೆ ಚಾಮರಾಜನಗರದಿಂದ ಕೇರಳದಲ್ಲಿ ವಾಸವಿದ್ದಂತಹ ವ್ಯಕ್ತಿಗಳು ಇದೀಗ ಚಾಮರಾಜನಗರಕ್ಕೆ ಹಿಂದೂರಿಗೆ ಬಂದಿದ್ದಾರೆ ಅವರು ಇದ್ದಾರೆ ಅವರನ್ನು ಮಾತಾಡ್ಸ್ತಾ ಹೋಗ್ತೇನೆ ಅಮ್ಮ ನಮಸ್ತೆ ಯಾವಾಗ ಕೇರಳಕ್ಕೆ ಹೋಗಿದ್ರಿ ಮತ್ತೆ ಯಾವಾಗ ರಿಟರ್ನ್ ಆದ್ರಿ ಮೇಡಮ್ ನಾವು ಕೇರಳದಲ್ಲಿ ಅಲ್ಲೇ ಇರೋದು ನಿಮ್ಮ ಮದುವೆಯಾಗಿ ಮೂವತ್ತೈದು ವರ್ಷ ಆಯಿತು ನಮ್ಮ ಯಜಮಾನ್ರ ಒಂದು ಐವತ್ತು ಐವತ್ತು ವರ್ಷ ಆಯಿತು ನಮ್ಮ ಯಜಮಾನ್ರವ್ರ ಅಪ್ಪ ಅವರು ಅಲ್ಲೇ ಇರೋದು ಅಲ್ಲಿಂದ ನಮ್ಮ ನ ಈ ನಗ ಚಾಮರಾಜನಗರದಿಂದ ಅಲ್ಲಿಗೆ ಮದುವೆ ಮಾಡ್ಕೊಂಡು ಕರ್ಕೋದು ಮೂವತ್ತೈದು ವರ್ಷ ಆಯಿತು ನನ್ನ ಮದುವೆಗೆ ನಮಗೆ ಮೂರು ಮಕ್ಕಳಿದ್ದಾವೆ ಎರಡು ಗಂಡು ಒಂದು ನಾವು ಹೆಂಗೆ ಸಾಲ ಸವಾಲ ಮಾಡಿ ಮಕ್ಕಳನ್ನೆಲ್ಲ ಹೋಲಿಸಿ ಹೆಂಗೆ ಅವ್ರನ್ನ ಇದು ಮಾಡಿದ್ವು ಈಗ ಹೆಂಗೆ ಒಂದೊಂದು ಇದು ಮಾಡ್ಕೊಂಡು ಅವ್ರ ಅಂದರೂ ನಮ್ಗೆ ಹೆಂಗೆ ಜೀವನ ನೋಡ್ಕೊಂಡು ನಮಗೆ ಅರ್ಥ ಆಯ್ತದೆ ಈಗ ಎಲ್ಲ ನಮ್ಗೆ ಮನೆ ಮಠ ಎಲ್ಲ ಹೋಯ್ತು ತಿರ್ಗಿ ನಮ್ಮ ಹೊಸ್ಕೊಳ ಕರ್ಗಳು ಸಾಕಿದ್ ಮಾತ್ರ ನಮ್ಮ ಜೀವನ ಮಾಡ್ತೀನಿ ಆಗ ಅದು ಅದೇ ಹೋಯ್ತು ಅದನ್ನ ಬಿಚ್ಚಿಬಿಡಕ್ಕೆ ಹೋಗಿ ನಾವು ಹೋಗಿ ನೀರು ಬಿಟ್ಟು ಮುಳುಕೊಂಡು ನಾವು ಅಂದರೆ ಅಮ್ಮ ಈಗ ಸಡನ್ನಾಗಿ ಪ್ರವಾಹ ಬಂದಿದೆ ಅದೇ ಸಂದರ್ಭದಲ್ಲಿ ದನ ಕರುಗಳು ನಿಮ್ಮ ಜೊತೆಗಿದ್ವಾ ಹಿಂಗೆ ಅಥವಾ ನೀವು ಯಾವ ರೀತಿ ಪಾರಾಗಿ ಬಂದ್ರಿ ಅಲ್ಲಿಂದ ಅಂತ ನಾವು ಈಗ ಬ ನಾವು ಬ್ಯಾಟ್ರಿ ಹೊಡೆದು ಹೊಡೆದು ನೋಡ್ಕೊಂಡು ನಮ್ಮ ಮಳೆಗಾಲಕ್ಕ ನಿದ್ದೆ ಮಾಡೋದಿದೆ ಯಾಕಂದರೆ ಯಾವಾಗ ಎಷ್ಟೊತ್ತಿಗೆ ಏನು ನೀರು ತುಂಬೋದು ಏನಾದ್ದು ಎತ್ತಲದ್ದು ಅಂದ್ಬಿಟ್ಟು ಈ ಮಳೆ ಮಾತ್ರ ಉದ್ರ ನೀರು ತುಂಬ್ಕೊತೀನಿದೆ ಅದೇ ಬೆಟ್ಟದಿಂದ ಕಸ್ಕೊ ಬಂದಾಗ ಆಗ ನಾವು ಹನ್ನೆರಡು ಗಂಟೆ ಒಂದು ಗಂಟೆಗಳು ನಮ್ಮ ಇದ್ದ ಮಾಡಿದೆ ನೀ ಯಾವಾಗಲೂ ಹೋಗಿ ಬ್ಯಾಟ್ರಿ ಹೊಡ್ಕೊಳ್ಳೋದು ಬಂದು ನೋಡೋದು ಮನೆ ಕಳೋದು ಹಂಗೆ ಮಾಡ್ತೀವಿ ನಾವು ಈ ಒಂದೂವರೆ ಅಷ್ಟೊತ್ತಲ್ಲಿ ಹೆಂಗ್ ಇದಾಯಿತು ಅನ್ನೋದು ಆಗ ಒಂದು ಸ್ವಲ್ಪ ನೀರು ತುಂಬ್ತು ಆ ತುಂಬಿದಾಗ ನಮೇಲೆ ಒಂದು ಸ್ವಲ್ಪ ನೀರು ತುಂಬದಲ್ಲ ತಡಿ ಹಸ್ಗಳ್ನೆಲ್ಲ ಬಿಟ್ಬಿಟ್ರೆ ಅವೇರು ಹೊಂಟಾಯ್ತಾವಲ್ಲ ಆಮೇಲೆ ನಾವು ಮೇಲೆ ಎಲ್ಲರು ಹೋಗಿ ಒಂದು ಹಸ ಬಿಚ್ಚಾಕ್ಬಿಟ್ಟು ಎರಡನೇ ಹಸು ಕೈ ಹಾಕ್ತಾವಾಗ ನೋಡೋ ಗಂಟೆ ನೀ ಕತ್ಲೇ ನಮ್ಗೆ ಕಾಣೋದಿಲ್ಲ ನೀರೆಲ್ಲ ಬಂದು ನಮ್ಮ ಮೇಲೆ ತುಂಬಕತ್ತಲೇ ನಮ್ಗೆ ನೀರು ಬಂದು ತುಂಬ್ಕೊತು ಅನ್ನೋದೇ ಗೊತ್ತಾದು ಆಗ ನಾನು ಬ ನೀರು ನೋಡೋಕೆ ಆಗೋದಿ ನೀರು ನನಗೆ ನೀರು ಮೊದ ತುಂಬ್ಕೊತ ನನಗೆ ಸೂಲ್ ಆಗೋಯ್ತು ಆಗ ಹಸ್ಗಳು ನೀರ ಕರ್ಗಳು ಆಗ ನನ್ನ ಮಗನ ಒಳಗಿದ್ದ ಆಗ ಅಮ್ಮ ಅಮ್ಮ ತಗ ಹೋಗ ಅಂತ ನನ್ನ ಕರ್ ಹೋಗೋಕಾಯ್ತಾನ ಆಗ ಅಂಬ ತಳ ಆಗ ನನ್ನ ಆತನ ಮಗಮ್ಮ ಯಾರಿದ್ದ ಆಗ ಹಿಡ್ಕಡೆ ಬೇರೆ ಹಿಡ್ಕೊಂಡು ಹಿಂಗೆ ಕೈ ಕೊಟ್ಟು ಆಗ ಅಮ್ಮ ಹಿಡ್ಕಂಡು ಮೇ ಕಳ್ಕೊಂಡು ತಿರ್ಗ ನನ್ನ ಮಗನ ಹೊರದೇ ಇದ್ಬಿಟ್ಟು ಆಗ ನನ್ನ ಮಗ ಮಧ್ಯೆ ಸೀಟ್ ಹೊಡೆದಾಗ ಕೊಡು ಕಂಬಿ ಹಿಡ್ಕೊಂಡು ಅಮ್ಮ ಮೇರೆಕ್ ಬಂದ ತಿರ್ಗಿ ಅವನು ಮೇರ್ ಕೇಳ್ಕು ಹಂಗ ನಮ್ಮ ಇಬ್ಬರೂ ಮೇರ್ ಕೇಳ್ಕೊಂಡ ನಮ್ಮ ಆಕೆ ನನ್ನ ನಾದಿನಿ ನನ್ನಮ್ಮ ಅವ್ರು ನಮ್ಮೆಲ್ಲ ಆಗ ನಮ್ಮ ಜನ ಬೇರೆ ಗಿದೀನ ಎಲ್ಲ ತಳು ಇಟ್ಬಿಟ್ಟು ಒಂದು ಆಚೂರಿಂದ ಓಡ್ಬಾರ್ದು ಹತ್ತಿಂದ ನೀರು ಓದ್ಕೊಬತಿತ್ತು ಆಗ ನಾವು ಹೆಂಗೋ ನಮ್ಮ ಜೀವನ ಉಳ್ಸ್ಕೊಂಡು ನಾವು ಹೆಂಗೆ ಓಡ್ಬೋದು ಅವ್ರ ಗಂಡ ಸಿದ್ರಾಜು ಅವರು ಕೂಡ ಇದ್ದಾರೆ ಅವ್ರನ್ನ ಮಾತಾಡ್ಸ್ತೀನಿ ಸರಿಗ ಈಗ ಮೆಪ್ಪಾಡಿಯ ಒಂದು ಕಾಳಜಿ ಕೇಂದ್ರದಲ್ಲಿ ಇದ್ರಿ ಅಲ್ಲಿ ಹೆಂಗಿತ್ತು ಸರ್ ಸ್ಥಿತಿ ಅಂತ ಊಟ ಬಟ್ಟೆ ಎಲ್ಲನೂ ಅವ್ರು ಕೊಡ್ತಿದ್ರು ಎಲ್ಲ ಸೌಕರ್ಯಗಳು ಮಾಡಿಕೊಟ್ಟರು ಹ್ಞೂ ಎಲ್ಲ ಎಲ್ಲ ಜನಗಳವರಲ್ಲ ಎಲ್ಲರೂ ಎಲ್ಲ ಸೌಕರ್ಯನೂ ಮಾಡ್ಕೊಡ್ತೀವಿ ನಾವು ಇವರು ಇವ್ರ ಹೂವು ನೋಡಬೇಕು ಅಂದಾಗ ಇವರು ಇತ್ತು ಕರ್ಕೊಂಡ್ಬಂದರು ಅಲ್ಲದಾರ ಅಲ್ಲೇ ಇನ್ನೊಂದು ವಾರ ಅಲ್ಲಿ ಅವರು ಇದು ಮಾಡೋರು ಪುನಃ ಹೋಗಿ ಏನೋ ಮಾಡಿಕೊಡ್ತೀವಿ ಅಂದರು ಇವರು ಇಲ್ಲಿ ಇವರು ವಯಸ್ಸಾಗದ ನನ್ನ ಮಗಳು ನೋಡ್ಬೇಕು ನನ್ನ ಮಗಳು ನೋಡಬೇಕು ಅಂದಾಗ ನಾವು ಅಲ್ಲಿಂದ ಇವರು ಡಿ ಸಿ ಇವರೆಲ್ಲ ಬಂದಿದ್ರು ಇಲ್ಲಿಂದ ನಗರದಿಂದ ಎಲ್ಲ ಹೇಳಿ ಅವರು ನನ್ನ ಒಂದು ಗಾಡಿ ಮಾಡಿ ನಮ್ಮ ಆರ್ ಸಿ ಟಿಲಿ ಕರ್ಕೊಂಡ್ಬಂದರು ಇದಿಷ್ಟು ಏನೋ ಇಬ್ಬರು ದಂಪತಿಗಳ ಮಾತಾಗಿರುವಂಥದ್ದು ಏನಂದರೆ ಕೂಲಿನಾಳಿ ಮಾಡಿ ಬದುಕ್ತಿದ್ವಿ ಜೊತೆಗೆ ದನಕರುಗಳನ್ನು ಸಾಕೊಂಡು ಜೀವನ ಸಾಗಿಸ್ತಿದ್ವಿ ಆದರೆ ಇದೀಗ ಸಂಪೂರ್ಣವಾಗಿ ಜಲಸಮಾಧಿಯಾಗಿ ಬಿಟ್ಟಿವೆ ನಮ್ಮ ಅಷ್ಟು ಆಸ್ತಿ ಪಾಸ್ತಿಗಳು ನಾಶವಾಗಿವೆ ನಮ್ಮ ಮುಂದೆ ಜೀವನ ಇನ್ನು ಸರ್ಕಾರವೇ ನೋಡಿಕೊಳ್ಳಬೇಕು ಎನ್ನುವ ಮಾತನ್ನು ಹೇಳ್ತಾ ಇರುವಂಥದ್ದು ಸಾಗರ್ ಕುಮಚಾಳ್ಳಿ ವಿಸ್ತಾರ ನ್ಯೂಸ್ ಚಾಮರಾಜನಗರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ